ಸಿನಿಮಾದಲ್ಲಿ ನಿಮ್ಮ ಕೋ ಆರ್ಟಿಸ್ಟ್ಗಳ ಬಗ್ಗೆ ಮಾತಾಡೋದಾದ್ರೆ, ನಿಶ್ವಿಕಾ ಅವರು ತುಂಬ ಜನ ಮಾಡಿದ್ದಾರೆ. ಒಂದು ಎರಡು ಮೂರು ಸೀನ್ ಅಂತೂ ಎಲ್ಲ ಸೀನ್ ಜನ ಮಾಡಿದ್ದಾರೆ. ಎರಡು ಮೂರು ಸೀನ್ ವೆರಿ ಇಂಟೆನ್ಸ್ ಆಗಿ ಆಕ್ಟ್ ಮಾಡಿದ್ದಾರೆ. ಓಕೆ. ಸುರಭಿ ಅವರು ನಮ್ಮ ಭಾಷೆಗೆ ಹೊಸೊಬ್ಬರಿದ್ದರೂ ಕೂಡ ಲೈನ್ಸ್ ತೊಗೊಂಡು ಸುನಿ ಅಂತ ಪಾಪ ನಿಂತ್ಕೊಂಡು ಹೇಳ್ಕೊಳ್ಳೋರು. ಇದೇ ಬೇಕು ನಮಗೆ. ಏನಾಗುತ್ತೆ, ಮಾ ಪ ಬ ಇವೆಲ್ಲ ಇದೆಯಲ್ಲ, ಡಬ್ಬಿಂಗಲ್ಲಿ ಕಷ್ಟ ಆಗ್ಬಿಡುತ್ತೆ. ಸೊ ಅಂಡರ್ಲೈನ್ ಮಾಡಿಕೊಡ್ತಿದ್ರು. ದೆನ್ ಆನ್ ಸ್ಕ್ರೀನ್ ಮೇಲೆ ನೋಡಿದಾಗ ಏನು ಅನಿಸ್ಲಿಲ್ಲ, ಇಟ್ ವಾಸ್ ಪರ್ಫೆಕ್ಟ್. ನಮ್ಮ ಅವ್ರ ಬಗ್ಗೆ ಏನು ಮಾತಾಡಲಿ ನಾನು. ನಿಮ್ಮ ಅವರ ಜುಗಲ್ ಬಂದು ಸಿಕ್ಕಾಪಟ್ಟೆ ಪೀಕ್ ಲೆವೆಲ್ಗೆ ಕರ್ಕೊಂಡು ಹೋಗುತ್ತೆ ನೋಡೋಗರಿಗೆ. ಭಯಂಕರ ಮಜಾ ಕೊಡುತ್ತೆ. ಒಂದಷ್ಟು ಸೀನ್ಸ್ ನಂದು ಅವ್ರದ್ದು, ಸಾಧು ಸರ್ ನಮ್ಮ ಗಿರಿ ನೀವು ನೋಡಿ, ಗೊತ್ತಾಯ್ತು, ಒಕ್ಕಳವರೆಗೂ ನೋಡಿದ್ದೀವಿ. ಒಕ್ಕಳವರೆಗೂ ಎಲ್ಲಿವರೆಗೂ ನೋಡಬೇಕು ಅಂತ ಹೇಳಿ ಗಿರಿಗೆ ಹೇಳ್ತೀನಿ ನಾನು. ಗಿರಿ ಅವರ ಸರ್ ಇಲ್ಲಿ ಯಾರನ್ನ ನಿಮ್ಮನ್ನ ಫುಲ್ ಆಗಿ ನೋಡ್ಬೇಕಂತ ಬರ್ತೀರಾ? ಆಯ್ತಾ, ಗಿರಿ ವಿಲ್ ಬಿ ಎ ಗುಡ್ ಪ್ಯಾಕೇಜ್, ಟ್ರೀಟ್ ಇರುತ್ತೆ ಗಿರಿದು. ಬಿಕಾಸ್ ಹೆಂಗೋ ಹೋಗ್ತಾ ಇದೆ, ಕೊನೆಗೆ ಒಂಥರ ಬೇರೆ ಥರ ಆಗ್ತಾ ಹೋಗುತ್ತೆ ಲಾಫ್ಟರ್. ರೈಟು ರೈಟು, ನಮ್ಮದು ಗಿರಿದು ರವಿಶಂಕರ್ ಗೌಡ. ರವಿಶಂಕರ್ ಗೌಡ ಅವರು ಶಂಕರ್ನಾಗ್ ಥರ ಮಾತಾಡ್ತಾರೆ. ಆಮೇಲೆ ಕೋರ್ಟಲ್ಲಿ ಹಂಗೆ ಮಾಡಿದಂಗೆ ಜಡ್ಜವ್ರು ವಾರ್ನಿಂಗ್ ಕೊಡ್ತಾರೆ, ಇನ್ನು ಹಿಂಗೆ ಮಾಡಿದ್ರೆ ಅಧಿಕ ಪ್ರಸಂಗ ಥರ ಮಾಡಿದ್ರೆ ಕೋರ್ಟಿಂದ ಆಚೆ ನಿಲ್ಲಿಸ್ತೀನಿ ನಾನು. ಮಾಡಬೇಕಾ ಮೇಡಮ್, ಬರೀ ತ್ರೀ ಡೇಸ್ ಶೂಟ್ ಮಾಡಿದ್ರು, ನಿಮ್ಮ ಥ್ರೂ ಔಟ್ ಮೂವಿ ಇದ್ದಾರೆ ಆ ಡಿಗ್ನಿಟಿಲಿ, ಅವರು ಲಾ ಓದಿದ್ರಿಂದ ಸೊ ಅವ್ರಿಗೆ ಕೋರ್ಟ್ ಇದೆಲ್ಲ ತುಂಬ ಚೆನ್ನಾಗಿ ಸೊ ಎಲ್ಲರೂ ಅವ್ರವ್ರ ಪಾತ್ರ ದೇ ಹ್ಯಾವ್ ಫೆಲ್ಟ್ ಇಟ್ ಆ್ಯಂಡ್ ದೇ ಹ್ಯಾವ್ ಡನ್ ಫ್ಯಾಂಟಾಸ್ಟಿಕ್. ಇಶ್ವಿಕ ಅವರೇ, ಕೋರ್ಟ್ ಡ್ರಾಮಾ ಇದೆ ಸಿನಿಮಾದಲ್ಲಿ, ಸೊ ಕೋರ್ಟ್ ಡ್ರಾಮಾ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಹೇಳೋದಾದ್ರೆ. ನಂದು ಟು ಬಿ ಆನೆಸ್ಟ್, ನಂದು ಸೀನ್ಸ್ ಜಾಸ್ತಿ ಕೋರ್ಟಲ್ಲಿ ಇಲ್ಲ, ಬಟ್ ಕೋರ್ಟ್ ಡ್ರಾಮಾ ಇದೆ ಡೆಫಿನೆಟ್ಲಿ. ಐ ಥಿಂಕ್ ದಟ್ಸ್ ಒನ್ ಆಫ್ ದ ಇಟ್ಸ್ ಅ ಕೋರ್ ಇದು ಟಾಪಿಕ್ ಅದು. ಕೋರ್ಟ್ ಡ್ರಾಮಾ ಅನ್ನೋದು ಇಟ್ ಇಸ್ ಅ ಸೆಂಟರ್ ಅಂತಲೂ ಹೇಳ್ಬೋದು ಕಥೆಗೆ. ಬಟ್ ನನ್ನ ಪಾತ್ರ ಕೋರ್ಟ್ ಡ್ರಾಮಾನಲ್ಲಿ ಇಲ್ಲ. ನಿಶ್ವಿಕ, ರಿಯಲ್ ಲೈಫಲ್ಲಿ ಯಾವತ್ತಾದರೂ ಕೋರ್ಟ್ಗೆ ಹೋಗಿದ್ರಾ ಅಂತಕ್ಕಂಥದ್ದು ಇಲ್ಲ. ಬಟ್ ಇಲ್ಲಿ ನಾವೊಂದು ಪ್ರಮೋಷನ್ ಮಾಡ್ಬೇಕಾದ್ರೆ ಒಂದು ಸೆಟ್ ಹಾಕಿದ್ವಿ, ಅಲ್ಲಿ ಹೋಗಿ ನಿಂತ್ಕೊಂಡ ಮೇಲೆ ತುಂಬ ಖುಷಿ ಆಯ್ತು ನಂಗೆ, ಚೆನ್ನಾಗಿತ್ತು. ಆರಾಮಾಗಿ ಚೀಟ್ ಮಾಡಿ ಹೋಗ್ಬೋದು ನೀವು, ಅಷ್ಟು ಖುಷಿ ಆಗಂಗಿದ್ರು ಒಂದು ಚೆಕ್ ಕೊಡಿ ನಿಮ್ಗೆ. ಯಾಕೆ ನಾವು ಹಿಂಗೆ ಯಾಕೆ, ಅದೇನಾದ್ರು ಸಿನಿಮಾದಲ್ಲಿ ತರ ಬೌನ್ಸ್ ಆಯ್ತು ಅಂದ್ರೆ ಕಳಿಸ್ತೀನಿ. ಬೇಡ ಇಲ್ಲ ನೋಡಿ, ಮನುಷ್ಯ ಖುಷಿ ಆಗಿದ್ದ ಜಾಗದಲ್ಲೇ ಇರ್ಬೇಕು. ಅದು ಯಾಕೆ ಖುಷಿ ಆಯ್ತು ಅಂದ್ರೆ ಅದು ರಿಯಲ್ ಅಂತ ಗೊತ್ತಿರ್ಲಿಲ್ಲ ಅಲ್ಲ, ಅದಕ್ಕೆ ಖುಷಿ ಆಯ್ತು. ಈ ಕ್ಷಣದ ಸುದ್ದಿ ಹಾಗೂ ಮನರಂಜನೆಗಾಗಿ ಪವರ್ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ.